ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಹೊಸಲು ಪೂಜೆ ಮಾಡಿದ್ದೀನಿ. ನೆಕ್ಸ್ಟ್ ಸ್ನಾನ ಮಾಡಿ ಪೂಜೆನೂ ಮುಗೀತು. ಚಿನ್ನು ನಷ್ಟ ಪಲಾವ್ ಇರ್ಲಿನ ಸೊಪ್ಪಿತ್ತು, ಆದರೆ ಪಲಾವ್ ಅಲ್ಲಿ ಏನೂ ಇರಲ್ಲ, ತರಕಾರಿ ಏನೂ ಇರಲ್ಲ, ಪ್ಲೈನ್ ಪಲಾವ್ ಇರ್ಲಿನ. ತರಕಾರಿ ಇಷ್ಟು ಬೆಳಗ್ಗೆ ಮಾರ್ಕೆಟ್ ತೆಗ್ದಿರಲ್ಲ, ಸೊ ಹಂಗಾಗಿ ತರಕಾರಿ ಏನೂ ಇಲ್ದಿರ, ಬರೀ ಪಾಲಕ್ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದನ್ನೇ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ. ಚಿನ್ನರಿ ನೋಡಿಲಿ, ಏನು 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 ಬಂಗಾರಿ, ನನ್ನ ಮಗಳು ನೋಡಿ ಪಾಪ ತರಕಾರಿ ಹಾಕಿ ಪಲಾವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ತರಕಾರಿ ಬೇಕು ಅಂತ ಹೇಳ್ಬಿಟ್ಟು ಪಪ್ಪು ಪಪ್ಪು ಅಂತ ಕೇಳ್ತಾ ಇದ್ದಾಳೆ. ಪಾಪ ತರಕಾರಿ ಹಾಕಿ ನಾನು ಪಲಾವ್ ಮಾಡಿಲ್ಲ. ಮೊಸರಂತೂ ತುಂಬ ಅಂದರೆ ತುಂಬ ಇಷ್ಟ ಆಕೆಗೆ, ಮೊಸರು ಮತ್ತು ಉಪ್ಪಿನಕಾಯಿ ಅಂದರೆ ಜಾಸ್ತಿ ಇಷ್ಟಪಡ್ತಾಳೆ. ಸೊ ಊಟ ಹಾಕ್ಕೊಂಡಾಗೆಲ್ಲ ಈಗ ನೋಡಿ ಬರೀ ಮೊಸರೇ ತಿಂತಿದ್ದಾಳೆ. ನಾಷ್ಟ ಮಾಡಿದ್ವಿ. ಮಳೆಗಾಲ ಸ್ಟಾರ್ಟ್ ಆದರೂ ನನ್ನ ಕಷ್ಟ ನೋಡ್ರಿ, ರೊಟ್ಟಿ ಮಾಡೋಕ್ಕೋಗಿ ಎಷ್ಟು ಬೇಯ್ತಿದ್ದೀನಿ ಅಂತ ನೋಡಿ. ಇಷ್ಟು ರೊಟ್ಟಿನ ಲಟ್ಸಿಟ್ಕೊಂಡಿದ್ದೀನಿ, ಇನ್ನೂ ಒಂದೆರಡು ರೊಟ್ಟಿ ಹಾಕ್ತಾವು, ಇದನ್ನು ಲಟ್ಸ್ಬೇಕು. ಆಗಲೇ ನಾನಂತರೂ ಜಗ್ಗು ಬೇಯ್ತ್ಬಿಟ್ಟಿದ್ದೀನಿ ನೋಡಿ, ತುಂಬ ಜಳ ಅಂದರೆ ಜಳ ಅಡುಗೆ ಮನೆಯಲ್ಲಿ. ಈ ಮನೆಗಂತರೂ ಕಿಟಕಿಗಳಿಲ್ಲದೆ ಇರೋ ಸಂಬಂಧ ನಾನು ಅದರಲ್ಲೂ ಕದ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಫುಲ್ಲು ಬೇಯ್ತಿದ್ದೀನಿ ನೋಡಿ. ಮನೆ ಹಿಂಗಿದೆ ನಮ್ಮದು, ಹೊರಗಡೆ ಎಲ್ಲ ಕ್ಲೋಸ್ ಮಾಡಿ ಕಿಟಕಿ ಬಾಗಿಲು ಎಲ್ಲ ಅಡುಗೆ ಮಾಡ್ತೀನಿ, ಯಾಕಂದರೆ ಪಾಪ ಸೌಂಡ್ ಆದರೆ ಎದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಯಾ ಆಪಲ್, ನನ್ನ ಮಗಳೆದ್ದ ತಕ್ಷಣ ಆ್ಯಪಲ್ ಕಟ್ ಮಾಡಿದ್ದೀನಿ ತಿನ್ನಲಿ ಅಂತ. ನೆಕ್ಸ್ಟು ಮಧ್ಯಾಹ್ನ ಅಡುಗೆಗೆ ಅಂತೇಳ್ಬಿಟ್ಟು ರೊಟ್ಟಿ ಮಾಡಿದ್ದೆ, ರೊಟ್ಟಿ ಜೊತೆಗೆ ಪಪ್ಪಾಯ ಹಣ್ಣು ಕಟ್ ಮಾಡಿಟ್ಟಿದ್ದೆ, ಬೆಳಗ್ಗೆ ಉಳಿದಿದ್ದ ಪಲಾವು ಸ್ವಲ್ಪ ಉಳಿದಿತ್ತು. ನೆಕ್ಸ್ಟ್ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೆ, ಅನ್ನ ಸಾಂಬಾರು ರೆಡಿಯಾಗಿದೆ, ಶ್ರೀ ಅವ್ರು ಬಂದ ತಕ್ಷಣ ಊಟ ಮಾಡೋದೇನೆ ನೋಡಿ. ಬಿಸಿ ಬಿಸಿ ಅನ್ನ ಎಲ್ಲ ರೆಡಿಯಾಗಿದೆ, ಯಾಕೋ ಶ್ರೀಯವರು ಊಟ ಮಾಡಿದ ತಕ್ಷಣವೇ ಬೇಗ ಹೋಗ್ಬಿಟ್ರು. ಸಾಯಂಕಾಲ ಆಗ್ತಿದ್ದಂಗೆ ನನ್ನ ಮಗಳು ನೋಡ್ರಿ ಸಾಮಾನೆಲ್ಲ ಒಂದು ಕಡೆ ಹಾಕಿರ್ತಾಳೆ, ಆದರೆ ಬೇರೆ ಕೆಲಸ ಮಾಡ್ತಿರ್ತಾಳೆ. ಇದಿಷ್ಟು ಇವತ್ತಿನ ವ್ಲಾಗ್, ಬಾಯ್.